ಜೊತೆಗೆ ಆಪರೇಷನ್ ಆಷಾಢ 1 ವರ್ಕೌಟ್ ಆಗಿದೆ. ಆಪರೇಷನ್ ಆಷಾಢ ಪಾರ್ಟ್ 2 ವರ್ಕೌಟ್ ಆಗುವ ಸಾಧ್ಯತೆಗಳು ಇದೆಯಾ? ಆ ಆಪರೇಷನ್ ಆಷಾಢದಲ್ಲಿ 4 ತಂಡಗಳು ಕೋಡ್ ವರ್ಡ್ ಮಾಡಲಾಗಿತ್ತು, ಎ ಬಿ ಸಿ ಡಿ. ಆಲ್ರೆಡಿ ಎ ಬಿ ಸಿ ಈ ಒಂದು ಟೀಮ್ಗಳು ಆಲ್ರೆಡಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದೆ. ಹಾಗಾದ್ರೆ ಡಿ ಟೀಮ್ ಯಾರ ಟೀಮ್ ಇದು, ಯಾರ್ಯಾರಿದ್ದಾರೆ? ಈ ಹೆಸರುಗಳನ್ನ ಕೇಳಿದ್ರೆ, ಡಿ ಟೀಮ್ ಅಲ್ಲಿರುವ ಹೆಸರನ್ನ ಕೇಳಿದ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಅಂತ ಹೆಸರು ಕೂಡ ಈ ಡಿ ಟೀಮ್ ಅಲ್ಲಿದೆ. ನಾಲ್ಕನೇ ತಂಡದಿಂದಲೂ ಕೂಡ ರಾಜೀನಾಮೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ನಾಲ್ಕನೇ ತಂಡದಲ್ಲಿದ್ದಂತಹ ಶಾಸಕರು ಯಾರು? ನಾಲ್ಕನೇ ತಂಡದಲ್ಲಿರೋರ ಹೆಸರನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಅಂತಹ ಹೆಸರುಗಳು ಈ ಲಿಸ್ಟ್ ಅಲ್ಲಿದೆ. ಆಪರೇಷನ್ ಡಿ ಅಲ್ಲಿ, ಆ ಕೋಡ್ ವರ್ಡ್ ಅಲ್ಲಿ, ಆಪರೇಷನ್ ಡಿ ತಂಡದಲ್ಲಿ ಒಟ್ಟು 5 ಶಾಸಕರಿದ್ದಾರೆ. ಅಂಜಲಿ ನೆಂಬಾಳ್ಕರ್ ಹಲವು ದಿನಗಳಿಂದಲೂ ಕೇಳಿ ಬಂದಂತಹ ಹೆಸರು. ಸೌಮ್ಯ ರೆಡ್ಡಿ, ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಕೇಳಿ ಬಂದ ಹೆಸರು. ಚಳ್ಳಕೆರೆ ರಘುಮೂರ್ತಿ, ಮತ್ತೊಬ್ಬರು ಸಚಿವರು, ಜೆಡಿಎಸ್ ನ ಶಾಸಕರು, ಮೈಸೂರಿನ ಜಿ ಟಿ ದೇವೇಗೌಡ. ಈ ಹಿಂದೆ ಬಿಜೆಪಿ ನಾಯಕರ ಜೊತೆ ಕಾಣಿಸಿಕೊಂಡಿದ್ರು ಜಿ ಟಿ ಡಿ. ಮೈಸೂರಲ್ಲಿ ಹಲವು ಬಾರಿ ಕಮಲ ನಾಯಕರ ಸಖ್ಯವನ್ನ ಕೂಡ ಬೆಳೆಸಿದ್ರು. ಒಂದ್ ಕಡೆ ಮೋದಿ ಅಮಿತ್ ಶಾ ಅವರನ್ನ ಹಾಡಿ ಹೋಗಲಿದ್ರು ಇದೇ ಜಿ ಟಿ ದೇವೇಗೌಡ. ಅವರು ಕೂಡ ಆಪರೇಷನ್ ಡಿ ತಂಡದಲ್ಲಿದ್ದಾರೆ. ಸದನದಲ್ಲೂ ಕೂಡ ಜಿ ಟಿ ಡಿ ವಿರುದ್ಧ ಗರಂ ಆಗ್ಬಿತ್ತು. ಒಂದ್ ಕಡೆ ಸಿಎಂ ಕೂಡ ಗರಂ ಆದಂತಿತ್ತು. ದೃಶ್ಯಾವಳಿಗಳನ್ನ ನಾವು ಗಮನಿಸಿದ್ರೆ ಜಿ ಟಿ ಡಿ ಮೇಲೆ ಸಿಎಂ ಗರಂ ಆಗಿರುವ ದೃಶ್ಯಗಳು ಸೆರೆಯಾಗಿತ್ತು. ಪದೇ ಪದೇ ಬಿಜೆಪಿಯತ್ತ ಒಲವನ್ನ ತೋರಿದ್ರು ಜಿ ಟಿ ದೇವೇಗೌಡ. ಆ ಒಂದು ಹೆಸರು ಕೂಡ ಈ ಆಪರೇಷನ್ ಡಿ ಟೀಮ್ ಅಲ್ಲಿತ್ತು. ಜಿ ಟಿ ಡಿ ಅದೇ ಕಾರಣಕ್ಕಾಗಿ ಪದೇ ಪದೇ ಇದು ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಮಾಡ್ತಾ ಇರುವಂತಹ ವಿಚಾರ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಮೊನ್ನೆ ಮೊನ್ನೆ ಸದನದಲ್ಲೂ ಕೂಡ ಬಿಜೆಪಿಯವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡಿ ನಗು ನಗುತ್ತಾ ಮಾತನಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಜಿ ಟಿ ಡಿ ಅವರು ಕೂಡ ಈ ಸಖ್ಯವನ್ನ ಬೆಳೆಸೋದಿಕ್ಕೆ ರೆಡಿ ಆಗಿದ್ರು. ನಾಲ್ಕನೇ ತಂಡದಲ್ಲಿ ರಾಜೀನಾಮೆಗೆ 5 ಶಾಸಕರು ರೆಡಿ ಆಗಿದ್ರು. 5 ಆಲ್ರೆಡಿ ನಾವೀಗ 4 ಹೆಸರನ್ನ ಆಲ್ರೆಡಿ ಹೇಳಿದೀವಿ. ಆದ್ರೆ ಮತ್ತೊಂದು ಹೆಸರು ಬಹಳ ಬಹಳ ಇಂಪಾರ್ಟೆಂಟ್. ಈ ಹೆಸರನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಇನ್ನೊಂದೇ ಹೆಸರೇ ಕಾಂಗ್ರೆಸ್ ಬುಡವನ್ನೇ ಅಲುಗಾಡಿಸುವ ಹೆಸರು. ಆ ಹೆಸರೇ ಗಣೇಶ್ ಹುಕ್ಕೇರಿ. ಕಾಂಗ್ರೆಸ್ ನ ಮುಖ್ಯ ಸಚೇತಕರು ಆಲ್ರೆಡಿ ಈಗಾಗಲೇ ವಿಪ್ ಅನ್ನ ಬೇರೆ ಬೇರೆಯವರಿಗೆ ಜಾರಿ ಮಾಡಿರೋದು, ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡಿರುವಂತಹ ಒಂದು ಕಡೆ ಈಗಾಗಲೇ ರಾಜೀನಾಮೆಯ ಲಿಸ್ಟ್ ಅಲ್ಲಿ ಮುಖ್ಯ ಸಚೇತಕರಾಗಿರುವ ಗಣೇಶ್ ಹುಕ್ಕೇರಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಕೆಲ ದಿನಗಳ ಹಿಂದೆ ಆ ಹೆಸರು ಕೂಡ ಕೇಳಿ ಬಂದಿತ್ತು. ಕಾಂಗ್ರೆಸ್ ನ ಮುಖ್ಯ ಸಚೇತಕರನ್ನೇ ಬುಟ್ಟಿಗೆ ಹಾಕಿಕೊಳ್ಳೋದಿಕ್ಕೆ, ಆಪರೇಷನ್ ಮಾಡೋದಿಕ್ಕೆ ಎಲ್ಲಾ ತಯಾರಿ ಕೂಡ ಮಾಡಿತ್ತು. ರಾಜೀನಾಮೆಯ ಲಿಸ್ಟ್ ಅಲ್ಲಿ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿಯ ಹೆಸರು ಇತ್ತು. ಹಾಗಾದ್ರೆ ಆಪರೇಷನ್ ಡಿ ಅಲ್ಲಿದ್ದಂತಹ ಆ ಪ್ರಮುಖ ನಾಯಕರು ಯಾರ್ಯಾರು? ನಿಮ್ಮ ಮುಂದೆ ಇಟ್ಟಿದ್ದೀವಿ ಲಿಸ್ಟ್ ಅನ್ನ. ಆಲ್ರೆಡಿ ಈಗಾಗಲೇ ಒಂದು ರೀತಿಯಲ್ಲಿ ಇವರೆಲ್ಲರ ಹೆಸರು ಕೇಳಿ ಬಂದಿತ್ತು. ಫೋನ್ ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಶಾಸಕರು ಒಲವನ್ನ ವ್ಯಕ್ತಪಡಿಸಿದ್ರು, ಇನ್ನೊಂದಷ್ಟು ಶಾಸಕರು ಆ ಒಂದು ವಿಚಾರದಲ್ಲಿ ತಮ್ಮ ನಿರ್ಧಾರವನ್ನ ನೇರವಾಗಿ ಹೇಳಿಕೊಳ್ಳದಿದ್ರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಾವು ಆ ಕಡೆ ಹೋಗ್ತಾ ಇದ್ದೀವಿ ಅನ್ನ ತೋರಿಸಿದ್ರು. ಮತ್ತೊಂದು ಕಡೆ ಕೆಲವರ ವರ್ತನೆಯಲ್ಲೇ ಗೊತ್ತಾಗ್ತಾ ಇತ್ತು ಇವರ ಮನಸ್ಸು ಯಾರ ಕಡೆ ಇದೆ, ಯಾರ ಕಡೆ ಇವರ ಒಲವಿದೆ ಅನ್ನೋದು ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಅಂಜಲಿ ನಿಂಬಾಳ್ಕರ್ ಆಗಿರ್ಬೋದು, ಸೌಮ್ಯರೆಡ್ಡಿ ಆಗಿರ್ಬೋದು, ರಘುಮೂರ್ತಿ ಆಗಿರ್ಬೋದು, ಇನ್ನೊಂದ್ ಕಡೆ ಮುಖ್ಯ ಸಚೇತಕರಾಗಿರುವ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಜಿ ಟಿ ದೇವೇಗೌಡ ಅವರ ಹೆಸರನ್ನ ಕೂಡ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಜಿ ಟಿ ಡಿ ಅವರ ವರ್ತನೆಯ ಬಗ್ಗೆ ಬಹಳ ಅನುಮಾನಗಳು ಕಾಣ್ತಾ ಇತ್ತು. ಇಲ್ಲ, ಆತರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಯಾವುದೇ ರೀತಿಯಲ್ಲೂ ಕೂಡ ಒಂದ್ ಕಡೆ ಅಮಿತ್ ಶಾ ಅವರು ಈ ರೀತಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರು ಸಂಸತ್ ನಲ್ಲಿದ್ದಾರೆ, ಇನ್ನೊಂದ್ ಕಡೆ ನರೇಂದ್ರ ಮೋದಿ ಅವರು ಬಹಳ ಸೀರಿಯಸ್ ಆಗಿ ಸಂಸತ್ ನಲ್ಲಿದ್ದಾರೆ ಇಂತಹ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಇವೆಲ್ಲದರ ಮಧ್ಯೆ ಆಪರೇಷನ್ ಡಿ ಅಲ್ಲಿದ್ದಂತಹ ಶಾಸಕರು ಬಹಳ ಬಹಳ ಇಂಪಾರ್ಟೆಂಟ್, ಬಹಳ ಗಂಭೀರವಾದ ಹೆಸರುಗಳು, ಬಹಳ ಇಂಪಾರ್ಟೆಂಟ್ ಅಂತ ಹೆಸರುಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ.